ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ತೊಗರಿ ಕಟಾವ್ ಆದ್ಮ್ಯಾಗ ಕೆಲವರು ಕೇಳ್ತಿರ್ತಾರೆ, ರೈತರು ನಮ್ ಕಡೆ ನೀರ್ ಅದಾವ್ರಿ, ನೀರ್ ಬಿಟ್ಟು ಕಟ್ ಮಾಡಿದ ಮೇಲೆ ಮತ್ತೆ ನಾವು ತೊಗರಿ ಏನ್ರ ಬೆಳಿತೇನು ಅಂತ ಹೇಳಿ ಕೇಳ್ತಿರ್ತಾರೆ. ಸಾಕಷ್ಟು ಜನ ರೈತರು ಅದು ಪ್ರಯೋಗ ಮಾಡಿದ್ದಾರೆ. ಆದ್ರೆ ಇದರಿಂದ ಏನಾಗ್ತದಪ್ಪ ಅಂದ್ರೆ, ಅಕಸ್ಮಾತ್ ನಾವು ನೀರ್ ಬಿಟ್ಟೇವಿ ಅಥವಾ ಹಸಿ ಏನಾದ್ರೂ ಆಯ್ತಪ್ಪ ಅಂದ್ರೆ ತೊಗರಿ ಗಿಡ ಏನೋ ಬೆಳಿತೈತಿ. ಇದು ಸಾಕಷ್ಟು ತೊಗರಿ ಗಿಡ ಬೆಳಿತೈತಿ. ಆದ್ರೆ ಇಲ್ಲಿ ನೋಡ್ಬೋದು ಅದು ಏನಾಗ್ತೈತಪ್ಪ ಅಂದ್ರೆ ಗೊಡ್ಡ ರೋಗಕ್ಕೆ ಒಂದು ತುತ್ತಾಗ್ತದೆ. ಇದು ಗೊಡ್ಡ ರೋಗ ಬಂತು ಅಂದ್ರೆ ಯಾವುದೇ ಕಾಯಿ ಅಥವಾ ಕಾಳು ಹೂವು ಏನೂ ಆಗಂಗಿಲ್ಲ. ಇದು ಆಮೇಲೆ ಇದು ತಾ ಅಲ್ಲದೇ ಮುಂದಿನ ವರ್ಷನೂ ಕೂಡ ಏನಾದರೂ ಆಜುಬಾಜು ತೊಗರಿ ಹಾಕಿದ್ರು ಅಂತೇಳಂತಂದ್ರೆ ಈ ರೋಗಾಣುಗಳು ಹೊಸ ತೊಗರಿ ಹಾಕಿದ್ರ ಮೇಲೆ ಬರ್ತೈತಿ. ಅದಕ್ಕೆ ಯಾವುದೇ ಕಾರಣಕ್ಕಾದ್ರೂ ನಾವು ಈ ಕುಳೆ ಬೆಳೆಯನ್ನು ತೆಗೆದುಕೊಳ್ಬಾರ್ದು. ಆಮೇಲೆ ಕುಳೆ ಬೆಳೆ ಕೊಯ್ಲುಗಳನ್ನು ಆದಷ್ಟು ಬೇಗನೆ ನಮ್ಮ ಹೊಲದಿಂದ ತೆಗೆದು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಅದಕ್ಕೇ ಮಾಗಿ ಉಳುಮೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದೇವಪ್ಪ ಅಂತಂದ್ರೆ ಇದು ಗೊಡ್ಡ ರೋಗದ ಒಂದು ನಿಯಂತ್ರಣ ಆಗ್ತೈತಿ. ಯಾವುದೇ ಕಾರಣಕ್ಕೂ ಕುಳೆ ಬೆಳೆಗೆ ನೀರು ಕೊಟ್ಟು ಬೆಳೆಸ್ತಕ್ಕಂಥ ಒಂದು ಕೆಲಸ ಮಾಡಬಾರ್ದು.